ಇದೇನು ಗೌರಿ, ನಿನ್ ಕಣ್ಣಲ್ಲಿ ನೀರು? ಶ್ರೀಕೃಷ್ಣ ಇದೇನ್ ಮಾಡ್ಬಿಟ್ರು ಮಹಾದೇವ? ದೇವಿ ರುಕ್ಮಿಣಿ ಜೊತೆಗಿರೋ ತಮ್ಮ ಮದುವೆ ಸಂಬಂಧನ ಅವ್ರು ಹೇಗ್ ಮುರಿಯಕ್ಕಾಗತ್ತೆ? ಆದ್ರೆ ಇವತ್ತು ರಾಧಾ ಮತ್ತೆ ರುಕ್ಮಿಣಿ ಮನಸ್ಸಿಗೆ ಮಾತ್ರ ಅಲ್ಲ, ನನ್ನ ಮನಸ್ಸಿಗೂ ಕೂಡ ಬಹಳ ನೋವು ಮಾಡಿದ್ದಾರೆ. ಗೌರಿ ಕೂತ್ಕೋ, ಇಲ್ಲಿ ಕೂತ್ಕೋ. ಇಲ್ಲಿ ನೋಡು, ಗಂಡ ಹೆಂಡತಿ ಮತ್ತೆ ಇಂಥ ಭಿನ್ನಾಭಿಪ್ರಾಯ ಬರ್ತಾನೆ ಇರುತ್ತೆ. ಹಾಗೆ ಇಬ್ರು ಪ್ರೀತಿಸೋ ಜೀವಗಳು ಇಬ್ಬರ ಮಧ್ಯೆ ಇಂಥ ಕಹಿ ಮಾತುಗಳನ್ನಾಡಿದಾಗ ಅದ್ರ ಹಿಂದೇನು ಎಲ್ಲೋ ಒಂದ್ ಕಡೆ ಒಳ್ಳೆ ಉದ್ದೇಶ ಖಂಡಿತ ಇರುತ್ತೆ. ಮತ್ತೆ ಈ ರೀತಿ ಭಿನ್ನಾಭಿಪ್ರಾಯದಿಂದ ಹುಟ್ಕೊಳ್ಳೋ ಅಸಮಾಧಾನ ಮುಂದೆ ಎಚ್ಚರವಾಗಿರೋದಕ್ಕೆ ಸೂಚನೆ ಕೊಡುತ್ತೆ. ನೋಡು ಗೌರಿ, ಯಾವಾಗ ಪ್ರೀತಿ ಇರೋರಿಬ್ರ ಮಧ್ಯೆ ಇಂಥ ಕಿತ್ತಾಟಗಳು ಅಥವಾ ಮಾತಿನ ಯುದ್ಧ ಆದಾಗ ಅದು ಜೀವನದಲ್ಲಿ ಒಂದು ಪ್ರೀತಿಯ ಹೊಸ ರೂಪನ ಪಡ್ಕೊಳ್ಳುತ್ತೆ. ಅದಕ್ಕೆ ದೇವಿ ರುಕ್ಮಿಣಿ ಮತ್ತೆ ಶ್ರೀಕೃಷ್ಣನ ಮಧ್ಯೆ ನಡೆಯೋ ಈ ಭಿನ್ನಾಭಿಪ್ರಾಯದ ಬಗ್ಗೆ ತುಂಬಾ ಭಾವುಕಳಾಗೋ ಅಗತ್ಯ ಇಲ್ಲ. ಸುಮ್ನೆ ನೋಡ್ತಾ ಹೋಗು ನನ್ನ ಆರಾಧ್ಯರು ಇನ್ಮುಂದೆ ಏನ್ ಮಾಡ್ತಾರೆ ಅಂತ. ಆದ್ರೆ ನಗ್ನಗ್ತ ರುಕ್ಮಿಣಿ, ಒಂದ್ಸಲ ನನ್ ಮಾತಾದ್ರೂ ಕೇಳು. ಎಲ್ಲಿಗೆ ಹೋಗ್ತಿದ್ಯ ನೀನು? ಶ್ರೀಕೃಷ್ಣ ನನ್ ಜೊತೆ ಎಲ್ಲ ಸಂಬಂಧನೂ ಮುರಿದ್ಬಿಟ್ಟಿದ್ದಾರೆ ರಾಧಾ. ನಾನು ಇಲ್ಲಿರೋ ಹಕ್ಕನ್ನೆಲ್ಲ ಕಳ್ಕೊಂಡ್ ಬಿಟ್ಟಿದ್ದೀನಿ. ಇಲ್ಲ ರುಕ್ಮಿಣಿ, ನಿನಗೇನನ್ಸತ್ತೆ ಕೃಷ್ಣ ಏನ್ ಹೇಳಿದ್ನೋ ಅದು ಸತ್ಯ ಅಂತನ? ಇಲ್ಲ, ಅವನ ಉದ್ದೇಶ ಬೇರೇನಾದ್ರೂ ಇರುತ್ತೆ ಅಲ್ವಾ? ಆದ್ರೆ ನಾನು ಯಾವ ಮಟ್ಟಕ್ಕೆ ಬಂದಿದ್ದೀನಿ ಅದ್ರ ಬಗ್ಗೆ ಹೇಳು ರಾಧಾ. ಈ ಮದುವೆ, ಆದ್ರೆ ಏಳು ಶಪಥಗಳು ನನಗೆ ನನಗೆ ಬಹಳ ಪವಿತ್ರವಾದದ್ದು ರಾಧಾ. ಅದಕ್ಕೆ ಕಳಂಕ ಬಂದ್ರೆ ಅದನ್ನ ನಾನು ಖಂಡಿತ ಸಹಿಸಕ್ಕಾಗಲ್ಲ. ನಾನು ಕೈ ಮುಗಿತೇನೆ. ಹೀಗ್ ಮಾಡ್ಬೇಡ ರುಕ್ಮಿಣಿ, ಮದ್ವೆ ಬಂದ ನಾನ ಹೀಗೆಲ್ಲ ಮುರಿಯೋಕಾಗತ್ತ? ಕೃಷ್ಣ ಹೇಳಿದ ತಕ್ಷಣ ಸಂಬಂಧ ಮುರಿಯೋಕಾಗತ್ತ? ಇಲ್ಲ ರುಕ್ಮಿಣಿ, ಕೃಷ್ಣ ಏನೇ ಹೇಳಿದ್ರು ಅದರಿಂದ ಖಂಡಿತ ಯಾವುದೋ ಒಂದ್ ಕಾರಣ ಇದ್ದೇ ಇರುತ್ತೆ. ಬಹುಶಃ ಅವನಿಂದ ತಪ್ಪಾಗಿರ್ಬೋದು. ನಾನ್ ಹೇಳೋದಕ್ಕಾದ್ರೂ ಅವನ್ ಜೊತೆ ಒಂದ್ಸಲ ಮಾತಾಡು. ಮಾತಾಡಕ್ಕೆ ಹೋಗಿದ್ದು ರಾಧಾ, ಆದ್ರೆ ಯಾವ ಲಾಭನೂ ಇಲ್ಲ. ಕ್ಷಮಿಸ್ಬಿಡು ರಾಧಾ, ಆದ್ರೆ ನಾನು ಹೋಗ್ಲೇಬೇಕು. ನಾನು ಹೋಗ್ಲೇಬೇಕು. ಸಾರ್ಥಿ, ಕೃಷ್ಣ ಇಲ್ಲಿ ನಿಂತಿದ್ಯ ನೀನು? ಅಲ್ಲಿ ರುಕ್ಮಿಣಿ ದ್ವಾರಕ್ಕೆ ಅಂದ್ಬಿಟ್ಟು ಹೋಗ್ತಿದ್ದಾಳೆ. ಕೃಷ್ಣ, ನೀನ್ ರುಕ್ಮಿಣಿ ಜೊತೆ ಯಾಕೆ ಹೀಗ್ ನಡ್ಕೋತಿದ್ಯ? ವಿವಾಹದ ಪವಿತ್ರ ವಚನಗಳನ್ನ ನಿಭಾಯಿಸಿ ಅವಳು ಸದಾ ಧರ್ಮದ ಜೊತೆ ನಿಂತಿದ್ದಾಳೆ. ಏನಾದ್ರೂ ನನ್ನ ಮತ್ತೆ ನಿಮ್ಮ ಸಂಸಾರದಲ್ಲಿ ಯಾವ್ದಾದ್ರೂ ಸಮಸ್ಯೆ ಹುಟ್ಕೊಂಡ್ರೆ ನಾವು ಅದನ್ನ ಹೊರಗೆ ಎಲ್ಲರ ಎದುರುಗಡೆನೂ ಬರೋದಕ್ ಬಿಡೋದ್ ಬೇಡ. ಒಟ್ಟಿಗೆ ಸೇರಿ ಆ ಸಮಸ್ಯೆಗೆ ಪರಿಹಾರ ಹುಡ್ಕೋಣ. ಎಷ್ಟು ಪ್ರೀತಿಯಿಂದ ಅವಳು ನಿನ್ನ ಜೊತೆ ಮದುವೆ ಅನ್ನೋ ಸಂಬಂಧ ಬೆಸ್ತಿದ್ಲು. ನೀನು ಒಂದೇ ಕ್ಷಣದಲ್ಲಿ ಎಲ್ಲಾನು ಮರೆದ್ಬಿಟ್ಟೆ. ಕೃಷ್ಣ, ನೀನ್ ಯಾಕೆ ಮೌನವಾಗಿ ನಿಂತಿದ್ಯ? ನಿನಗೇನನ್ಸುತ್ತೆ, ನೀನ್ ಮಾಡಿದ್ದು ಸರಿ ಅಂತನಾ? ನನಗ್ ತುಂಬಾ ಚೆನ್ನಾಗ್ ಗೊತ್ತಿದೆ ರುಕ್ಮಿಣಿ ಏನ್ ಮಾಡಿದ್ಲು, ಏನ್ ಹೇಳಿದ್ಲು. ಅದೆಲ್ಲ ನನಗೋಸ್ಕರ, ನಮಗೋಸ್ಕರ, ನಮ್ ಪ್ರೀತಿಗೋಸ್ಕರ ಮಾಡಿದ್ಲು ಕೃಷ್ಣ. ನನಗನ್ಸಿತ್ತು ನೀನ್ ಪ್ರೀತಿಯಿಂದ ಅವಳ ಮಾತನ್ನ ಅರ್ಥ ಮಾಡ್ಕೋತೀಯ ಅಂತ. ಆದ್ರೆ ಜರ ಅವನೇನ ಇಲ್ವಾ ಅನ್ನೋದು ನನಗ್ ಗೊತ್ತಿಲ್ಲ. ಆದ್ರೆ ನಾನ್ ಬಯಸೋದು ಈ ಉಂಗ್ರಾನ ಅವನಿಗ್ ಕೊಟ್ಟು ನೀನು ಕೊಟ್ಟ ಮಾತನ್ನ ಹಿಂದೆ ತಗೋ. ಕೃಷ್ಣ, ನಾನು ರುಕ್ಮಿಣಿಗೆ ಏನೇನ್ ಹೇಳಿದ್ನೋ, ನಿನ್ ಹತ್ರ ಏನೇನ್ ಹೇಳಿದ್ನೋ, ಆದ್ರೆ ಪ್ರತಿಯೊಂದು ಪದಾನೂ ಹಿಂದೆ ತಗೋತೀನಿ. ಆದ್ರೆ ರುಕ್ಮಿಣಿ ದ್ವಾರಕ ಬಿಟ್ಟು ಹೋಗೋದನ್ನ ತಡಿ ಹೋಗು.
ನೀನ್ ಹೇಳ್ತಾ ಇರೋದ್ ಸತ್ಯನ? ಆದ್ರೆ ರುಕ್ಮಿಣಿ ದ್ವಾರಕ ಬಿಟ್ಟು ಹೋಗೋದಿಲ್ಲ. ನನಗ್ ಗೊತ್ತು, ನೀವು ನೀವು ನನ್ನನ್ನ ತಡಿಬೇಕು ಅಂತ ಇದ್ದೀರಾ ಶ್ರೀಕೃಷ್ಣ, ಅದಕ್ಕೆ ನೀವು ಕೊಳಲ್ ನುಡಿಸ್ತಾ ಇದ್ದೀರಾ. ಆದ್ರೆ ನೀವು ನೀವೇ ನನ್ನ ಜೊತೆ ಎಲ್ಲ ಸಂಬಂಧನು ಮುರ್ಕೊಂಡ್ಮೇಲೆ ಇನ್ನು ಇನ್ನು ನಾನಿರಕ್ಕಾಗಲ್ಲ. ಸಾರಥಿ ಬೇಗ ಹೋಗು. ನಿಂತ್ಕೋ ನನ್ನ ಅರ್ಧಾಂಗಿ. ಸಾರ್ಥಿ ರಥ ನಿಲ್ಸು. ನನ್ನ ಹೋಗಕ್ ಬಿಡಿ ಶ್ರೀಕೃಷ್ಣ. ಹೋಗೋದಕ್ಕೂ ಮೊದಲು ನನ್ನ ಮಾತನ್ನ ಒಂದ್ಸಲ ಕೇಳಿಸ್ಕೋ. ನೀವೇನ್ ಹೇಳ್ಬೇಕಾಗಿತ್ತು ಅದನ್ನ ಹೇಳಾಗೋಗಿದೆ. ನಾನು ಯಾವತ್ತೂ ಹೇಳಕ್ ಆಗದೆ ಇರೋ ಮಾತನ್ನ ಹೇಳಿದ್ದಾಯ್ತು, ಆದ್ರೆ ಯಾಕೆ ಹೇಳದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡು. ರುಕ್ಮಿಣಿ, ನನ್ನ ಪ್ರಕಾರ ನೀನು ಕೃಷ್ಣನ್ ಮಾತನ್ನ ಒಂದ್ಸಲ ಕೇಳಿಸ್ಕೋಬೇಕು. ನನಗ್ ಗೊತ್ತು ನಿನ್ ಮನಸ್ಸಿಗೆ ತುಂಬಾ ನೋವಾಗಿದೆ ಅಂತ. ಅದಕ್ಕೆ ಕಾರಣ ನಾನ್ ನಿನಗೆ ಕೊಟ್ಟಿರೋ ಮಾತನ್ನ ಮುರಿದಿದ್ದಕ್ಕೆ ಅಲ್ವಾ? ನೀನು ಈ ಮಾತನ್ನ ಒಪ್ಕೋತೀಯ ರಾಧಾ? ಇದನ್ನ ನಾನು ಅರ್ಥ ಮಾಡಿಸ್ಬೇಕು ಅಂತಿದ್ದಿದ್ದು. ನಾನಿಂತಹ ಮಾತನ್ನ ಆಡಬಾರ್ದಿತ್ತು, ಆದ್ರೆ ಇವತ್ತು ನಿಮ್ಮಿಬ್ಬರಿಗೂ ಸತ್ಯದ ಮಾರ್ಗನ ತೋರಿಸೋದು ಅನಿವಾರ್ಯವಾಗಿತ್ತು. ಎಲ್ಲಕ್ಕಿಂತ ಮೊದಲು ನಾನು ನಿಮ್ಮಿಬ್ಬರಿಗೂ ಕ್ಷಮೆ ಕೇಳ್ತೇನೆ, ಯಾಕೆ ಅಂದ್ರೆ ನಿಮ್ಮಿಬ್ಬರು ಮನಸ್ಸಿಗೂ ನೋವು ಮಾಡಿದ್ದೀನಿ. ಈಗ ನಾನು ನಿಮ್ಮಿಬ್ಬರನ್ನು ಕೇಳ್ಕೊತಾ ಇದ್ದೀನಿ. ನಾನು ಹೇಳೋದನ್ನ ಗಮನ ಇಟ್ಟು ಕೇಳಿ ಅದನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿ. ನೀವಿಬ್ಬರು ಕೃಷ್ಣನ ತುಂಬಾ ಹೆಚ್ಚಾಗಿ ಪ್ರೀತಿ ಮಾಡುವಂಥವರು ಅಲ್ವಾ? ನೀವಿಬ್ಬರು ಯಾರು ಅಂದ್ರೆ ಈ ಜಗತ್ತಲ್ಲಿ ಎಲ್ರಿಗಿಂತ ಚೆನ್ನಾಗಿ ಕೃಷ್ಣನ ಅರ್ಥ ಮಾಡ್ಕೊಳ್ಳೋರು ಅಲ್ವಾ? ಆದ್ರೆ ಕೇವಲ ನನ್ನ ಒಂದು ಮಾತು, ಆ ಒಂದು ಮಾತಿನಿಂದ ನಿಮ್ಮ ಮನಸ್ಸಿಗೆ ನೋವು ಉಂಟಾಗಿದೆ. ಇದು ಕೂಡ ಅಷ್ಟೇ ಸತ್ಯ. ಆ ಸಮಯದಲ್ಲಿ ನಿಮ್ಮಲ್ಲಿ ಯಾರಿಗೂ ಕೂಡ ನನ್ನ ಮನಸ್ಸಲ್ಲಿ ನಿಮ್ ಬಗ್ಗೆ ಎಷ್ಟು ಪ್ರೀತಿ ಇದೆ ಅನ್ನೋದು ಗೊತ್ತಾಗ್ಲಿಲ್ಲ. ಇನ್ನು ಉಳ್ಕೊಂಡಿರೋದು ಒಂದೇ ಒಂದು ಮಾತು. ಆದ್ರೆ ಒಂದ್ ವಿಷಯ ನೆನಪಿಟ್ಕೊಳ್ಳಿ, ಅದನ್ನ ನೀವು ಯಾವುದೇ ಕಾರಣಕ್ಕೂ ಮರಿಬಾರ್ದು. ಈ ದುಃಖ ಯಾಕಾಯ್ತು? ನಾನು ಮಾತನ್ನ ಮುರಿದಿದ್ದಕ್ಕೋಸ್ಕರ. ಇದು ಮಾತನ್ನ ಮುರಿದಿರುವಂತಹ ದುಃಖ. ನಿಮ್ಮಿಬ್ಬರಿಗೂ ನನ್ ಮೇಲೆ ಪ್ರೀತಿ ಇರೋದ್ರಿಂದಾನೇ ನಿಮಗೆ ತುಂಬಾ ದುಃಖ ಆಗಿರೋದು. ನನಗೆ ನಿಮ್ಮಿಬ್ಬರ ಮೇಲೆ ತುಂಬಾನೇ ನಂಬಿಕೆ ಇದೆ. ಅದೇ ರೀತಿ ಆ ವ್ಯಕ್ತಿ ಜ್ವರ, ನಾನು ಅವನನ್ನ ಯಾವತ್ತೂ ಭೇಟಿ ಮಾಡಿರ್ಲಿಲ್ಲ, ಆದ್ರೆ ಅವನು ನನ್ನ ಮೇಲೆ ಕಣ್ಮುಚ್ಚಿ ನಂಬಿಕೆಯನ್ನ ಇಟ್ಕೊಂಡಿದ್ದ. ನಾನು ಅವನಿಗೆ ಬಿಲ್ ವಿದ್ಯೆ ಕಲಿಸ್ತೀನಿ ಅಂತ ಹೇಳದ್ಮೇಲೆ ಅವನು ನನ್ನ ಮೇಲೆ ಪೂರ್ತಿಯಾಗಿ ನಂಬಿಕೆ ಇಟ್ಕೊಂಡಿದ್ದ. ಹಾಗೆ ಅವನು ಬಿಲ್ ವಿದ್ಯೆ ಯಾಕೆ ಕಲಿಬೇಕು ಅಂತಿರೋದು ಅಂದ್ರೆ ತನ್ನ ಪರಿವಾರಕ್ಕೆ, ತನ್ನ ಹೆಂಡತಿಗೆ, ತನ್ನ ಮಗನಿಗೆ ಆಹಾರದ ವ್ಯವಸ್ಥೆ ಮಾಡಬೇಕು ಅಂತ. ಒಂದ್ ವೇಳೆ ನಾನು ಆ ಮಾತಕ್ಕೆ ತಪ್ಪಿದ್ರೆ ಅವನಿಗೆ ಎಷ್ಟು ನೋವಾಗಬಹುದು. ನಾನೇನಾದ್ರೂ ಆ ಮಾತಕ್ಕೆ ತಪ್ಪಿದ್ರೆ ಅವನ ನನ್ ಮೇಲಿರೋ ನಂಬಿಕೆ ಅಷ್ಟೇ ಹೋಗೋದಿಲ್ಲ, ನಾನು ಮನುಷ್ಯತ್ವನೇ ಕಳ್ಕೋಬೇಕಾಗತ್ತೆ. ಸತ್ಯ ಏನು ಅಂತ ನಿಮ್ಮಿಬ್ಬರಿಗೂ ಹೇಳಿದ್ದೀನಿ. ಈಗಲೂ ನಿಮ್ಮಿಬ್ಬರಿಗೂ ನನ್ನ ಮಾತನ್ನ ತಪ್ಪಬೇಕು ಅಂತ ಅನ್ಸಿದ್ರೆ ಅದರ ಆಯ್ಕೆ ನಿಮಗ್ ಬಿಟ್ಟಿತ್ತು. ನೀವು ಹೇಳಿದ್ದು ಸತ್ಯ ಮಹಾದೇವ. ಸತ್ಯನೇ ಕೃಷ್ಣನ ಕರ್ಮಗಳು. ನಾನು ತಪ್ಪಾಗಿ ಯೋಚಿಸಿದ್ದೆ. ರುಕ್ಮಿಣಿ,
ನಾನು ನಿನ್ನ ಉತ್ತರಕ್ಕೋಸ್ಕರ ಕಾಯ್ತಿದ್ದೀನಿ. ನೀವು ಹೇಳಿದ್ ಸರಿ ಶ್ರೀಕೃಷ್ಣ, ನೀವು ನಿಮ್ಮ ಮಾತನ್ನ ಯಾವತ್ತೂ ಮುರಿಬೇಡಿ. ನನ್ನನ್ನ ಕ್ಷಮಿಸ್ಬಿಡಿ, ನನ್ನಿಂದ ಪರವಾಗಿಲ್ಲ. ಬಿಡು ರುಕ್ಮಿಣಿ, ನಾನು ಇದನ್ನೇ ಅರ್ಥ ಮಾಡಿಸ್ಬೇಕು ಅಂತ ಇದ್ದಿದ್ದು. ನೀನೇನು ಹೇಳ್ತೀಯ ರಾಧಾ? ರಾಧಾ, ಒಪ್ಕೊಂಡ್ಬಿಡು, ಅದೇ ಒಳ್ಳೇದು. ಒಪ್ಪಿರಬಹುದು ಕೃಷ್ಣ, ಆದ್ರೆ ಈ ರಾಧಾ ಒಪ್ಪೋದಿಲ್ಲ. ನಾನು ಎಲ್ಲವನ್ನು ಸಹಿಸಿಕೊಳ್ಳೋಕೆ, ಎಲ್ಲವನ್ನು ಒಪ್ಪೋದಕ್ಕೆ ತಯಾರಿದ್ದೀನಿ, ಆದ್ರೆ ಕೃಷ್ಣನ ಈ ಮಾತನ್ನ ನಾನು ಒಪ್ಪೋದಿಲ್ಲ. ರಾಧಾ ತನ್ನ ಕೃಷ್ಣನನ್ನ ಅವನ ಮೃತ್ಯುವಿನ ಕಡೆ ಹೋಗೋದನ್ನ ನೋಡೋಕ್ಕಾಗಲ್ಲ. ಬೇಕಾದ್ರೆ ನೀನು ಭಯಂಕರವಾದ ಕನಸನ್ನ ಎಂದೆಂದಿಗೂ ನನ್ನಿಂದ ದೂರ ಮಾಡು, ಇಲ್ಲ ರಾಧಾಳನ್ನು ನಿನ್ನಿಂದ ದೂರ ಮಾಡ್ಕೊ. ತೀರ್ಮಾನ ನಿನ್ನದೇನೆ, ಇದಕ್ಕಿಂತ ಹೆಚ್ಚಾಗಿ ನಾನೇನು ಹೇಳಲ್ಲ. ರಾಧಾ, ಇದು ನನ್ನ ಪ್ರಾರ್ಥನೆ, ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡು ಕೃಷ್ಣ, ನಾನು ಒಪ್ಕೊಳ್ಳೋಕ್ಕಾಗಲ್ಲ. ನಾನು ನಿನ್ನ ಕನಸನ್ನು ದೂರ ಮಾಡೋಕ್ಕಾಗಲ್ಲ, ನಿನ್ನೂ ದೂರ ಮಾಡ್ಕೊಳಕ್ಕಾಗಲ್ಲ. ನನ್ನ ಆಸೆ ಏನು ಅಂದ್ರೆ ಹಣೆ ಬರಹನ ಬದಲಾಯಿಸೋಕ್ಕಾಗಲ್ಲ ಅಂತ ನಿನಗೂ ನಿನ್ನ ಪ್ರೀತಿಗೂ ಅರ್ಥ ಮಾಡಿಸ್ಬೇಕು ಅನ್ನೋದು ಅಷ್ಟೇ ರಾಧ. ಏನಾಗ್ಬೇಕು ಅದು ಖಂಡಿತವಾಗ್ಲೂ ಆಗತ್ತೆ. ಹಣೆ ಬರಹನ ಒಪ್ಕೊಳ್ಳೇಬೇಕು ಅಷ್ಟೇ. ರಾಧಾಕೃಷ್ಣರಿಗೆ ಕೆಲವೇ ಸಮಯ ಅಷ್ಟೇ ಬಾಕಿ ಇರೋದು. ನನ್ನ ಆಸೆ ಏನು ಅಂದ್ರೆ ಆ ಸಮಯನ ನಾವು ಆನಂದ ಮತ್ತೆ ಪ್ರೀತಿಯಿಂದ ಕಳಿಬೇಕಷ್ಟೆ. ಈಗೇನಾಗುತ್ತೆ ಮಹಾದೇವ, ಒಂದು ಕಡೆ ಕೃಷ್ಣನ ಅಸಹಾಯಕತೆ, ಮತ್ತೊಂದು ಕಡೆ ರಾಧಾಳ ದುಃಖ. ಪರಿಸ್ಥಿತಿ ಬಹಳ ಗಂಭೀರವಾಗಿದೆ ಗೌರಿ, ಆದ್ರೆ ನನ್ನ ಆರಾಧ್ಯರು ಒಂದಲ್ಲ ಒಂದ್ ದಾರಿ ಖಂಡಿತ ಹುಡುಕ್ತಾರೆ ಅನ್ನೋ ನಂಬಿಕೆ ಇದೆ. ಬೇಕಾದ್ರೆ ನೋಡ್ತಾ ಇರು, ಅವರು ದೇವಿ ರಾಧಾಳಿಗೆ ಅರ್ಥ ಮಾಡಿಸೋ ಪ್ರಯತ್ನ ಖಂಡಿತ ಮಾಡ್ತಾರೆ. ವಿಧಿ ನಿಯಮವನ್ನ ಬದಲಾಯಿಸೋಕಾಗಲ್ಲ. ಈ ಶ್ರೀಕೃಷ್ಣ ಲೀಲೆಗೆ ಅಂತ್ಯ ನಿಶ್ಚಿತವಾಗಿದೆ, ಮತ್ತೆ ಅದರ ಪ್ರಾರಂಭ ಕೂಡ ಆಗ್ಬಿಟ್ಟಿದೆ. ಎಲ್ ಸಿಗ್ತಾನೆ ಈ ಜರೋ? ದುಡಿಯಕ್ಕಾಗದೆ ಇರೋ ನನ್ನ ಪತಿ ಇದೇನಿದು? ದುಡಿಯಕ್ಕಂತೂ ನಿನಗಾಗಲ್ಲ. ನಿನಗೆ ಬಿಲ್ ವಿದ್ಯೆ ಕಲಿಸೋದಕ್ಕೆ ಅಚ್ಯುತ ಈಗ ಬರ್ತಾ ಇದ್ದಾನೆ. ಒಂದು ಕೆಲಸ ಮಾಡು, ಭಿಕ್ಷೆ ಬೇಡಿ ಆದ್ರೂ ದವಸ ಧಾನ್ಯನ ತಗೊಂಡ್ ಬಾ, ಬರಿಗೈಯಲ್ಲಿ ಬರ್ಬೇಡ. ಭಿಕ್ಷೆ ಬೇಡಬೇಕಾದ ಅವಶ್ಯಕತೆ ಬರಲ್ಲ. ಇನ್ನೇನಿದ್ರು ಬೇಟೆ ಆಡೋದೆ. ಹಾಗೆ ಅಚ್ಯುತ ಖಂಡಿತ ನನಗೆ ಕಲಿಸೋದಕ್ಕೆ ಬರ್ತಾನೆ. ನನಗನ್ಸುತ್ತೆ ಆ ಬೇಟೆಗಾರ ಜರ ಇವನೇ ಅಂತ. ಇವನಿಗೆ ಯಾವ ಕೆಲಸನೂ ಸರಿಯಾಗಿ ಮಾಡಕ್ ಬರಲ್ಲ, ಉಪಯೋಗಕ್ಕೆ ಇಲ್ಲ ಇವನು. ನಾನು ಹುಡುಕ್ತಾ ಇರೋ ವ್ಯಕ್ತಿ ಇವನಾಗಿರೋದಕ್ಕೆ ಸಾಧ್ಯ ಇಲ್ಲ. ಇಲ್ಲಿಗೆ ಬಂದು ನನ್ನ ಸಮಯನ ಹಾಳು ಮಾಡಿಕೊಂಡೆ ನಾನು.
ಬಿಲ್ಲನ್ನ ಕೈಯಲ್ಲಿ ಗಟ್ಟಿಯಾಗಿ ಹಿಡ್ಕೊ, ನೇರವಾಗಿ ಅಲ್ಲಾಡ್ಬಾರ್ದು. ಈಗ ಬಾಣ ಹಿಡ್ಕೊ, ಬಾಣದ ತುದಿ ಕಣ್ಣಿನ ದಿಕ್ಕಲ್ಲಿ ನೇರವಾಗಿರ್ಬೇಕು. ದಾರವನ್ನ ಗಟ್ಟಿಯಾಗಿಳಿ. ಈಗ ನಿನ್ನ ಒಂದು ಕಣ್ಣನ್ನ ಮುಚ್ಕೋ. ಈಗ ಕಣ್ಣು, ಬಾಣದ ತುದಿ ಮತ್ತು ಗುರಿ ಎಲ್ಲದರ ಮೇಲೂ ಏಕಾಗ್ರತೆ ಇರಲಿ. ಹೇಗೆ ಅಂದ್ರೆ, ನಿನಗೆ ಬಾಣ ಆಗ್ಲಿ ತುದಿ ಆಗ್ಲಿ ಕಾಣಿಸ್ಬಾರ್ದು, ಕೇವಲ ಗುರಿ ಮಾತ್ರ ಕಾಣಿಸ್ತಿರ್ಬೇಕು. ಇದೇಕ್ ಸಾಧ್ಯ? ಇವನು ಗುರಿ ಇಟ್ಟು ಸರಿಯಾಗಿ ಹೊಡೆದೆ ಬಿಟ್ನ. ಇಲ್ಲ ಇಲ್ಲ ಇಲ್ಲ, ಇದು ಖಂಡಿತವಾಗ್ಲೂ ಶ್ರೀಕೃಷ್ಣನ ಯಾವುದೋ ಒಂದು ಮಾಯೆ. ಇದನ್ನ ನಾನು ಸರಿಯಾಗಿ ಪತ್ತೆ ಹಚ್ಚಲೇಬೇಕು. ನೀನೇನ್ ಅರ್ಥ ಮಾಡ್ಸೋಕ್ ಬಂದಿದ್ಯೋ ಅದ್ರಿಂದ ಯಾವ ಲಾಭನೂ ಇಲ್ಲ. ನಾನ್ ನಿನಗೇನು ಹೇಳೋಕ್ ಬಂದಿಲ್ಲ. ನಿನ್ನ ಕೈಗಾಗಿದ್ ಗಾಯ ಸರಿ ಹೋಯ್ತಾ ಇಲ್ವಾ ಅಂತ ನೋಡೋಕ್ ಬಂದೆ ಅಷ್ಟೆ. ಅದ್ರ ಅವಶ್ಯಕತೆ ಏನೂ ಇಲ್ಲ. ನಿನಗೇನು, ನಿನಗೆ ಯಾವ್ದ್ರ ಬಗ್ಗೆ ಚಿಂತೆ ಇದೆ? ದೊಡ್ಡ ಬುದ್ಧಿವಂತ ಅಲ್ವಾ ನೀನು? ಕ್ಷಣದಲ್ಲಿ ಯಾರಿಗೆ ಏನ್ ಬೇಕಾದ್ರೂ ಅರ್ಥ ಮಾಡಿಸ್ತೀಯ ಅಲ್ವಾ? ಯಾರ ಮಾತ್ ಕೇಳ್ತೀಯ ನೀನು? ರುಕ್ಮಿಣಿ ಮಾತನ್ನು ಕೇಳಿಲ್ಲ, ಅವಳನ್ನು ನಿನ್ ಕಡೆ ಕರ್ಕೊಂಡ್ಬಿಟ್ಟೆ. ಎಲ್ರು ನಿನ್ ಮಾತನ್ನೇ ಒಪ್ಕೊಂಡ್ಬಿಡ್ತಾರೆ. ಯಾವುದೇ ನೋವಾದ್ರೂ ಅದನ್ನ ಸ್ವೀಕರಿಸೋದೆ ಮೊದಲನೇ ಔಷಧಿ ರಾಧ. ಏನೇ ಆದ್ರೂ ಒಪ್ಕೊಳ್ಳೇಬೇಕು ರಾಧ. ನಾವ್ ಏನೇ ಕರ್ಮ ಮಾಡಿದ್ರು ಅದಕ್ಕೆ ತಕ್ಕ ಫಲ ಸಿಕ್ಕೇ ಸಿಗತ್ತೆ. ಎಲ್ಲಿ ಕೃಷ್ಣನ ಪ್ರಾರಂಭ ಆಯ್ತೋ ಅಲ್ಲೇ ಕೃಷ್ಣನ ಅಂತ್ಯನೂ ಕೂಡ. ಹೀಗೆಲ್ಲ ಮಾತಾಡ್ಬೇಡ ನೀನು. ಕೃಷ್ಣ ಅಮರ, ಸರ್ವಶಕ್ತಿವಂತ, ಬ್ರಹ್ಮಾಂಡದಲ್ಲಿ ಏನ್ ಬೇಕಾದ್ರೂ ಮಾಡ್ತಾನೆ. ಇದೇ ಸತ್ಯ ಕೃಷ್ಣ. ಯೋಚನೆ ಮಾಡಿ ನೋಡು ರಾಧ, ನಾನೇ ಏನಾದ್ರೂ ನನ್ನ ನಿಯಮಗಳನ್ನ ಪಾಲಿಸ್ತಾ ಇದ್ರೆ ಈ ಜಗತ್ತು ನನ್ನನ್ನ ಪರಿಪಾಲಕ ಅಂತ ಒಪ್ಕೊಳ್ಳುತ್ತ? ನನ್ನನ್ನ ಜನ ದೇವರು ಅಂತ ಅನ್ಕೊಂಡಿದ್ದಾರೆ, ಈಗ್ಲೂ ಕೂಡ ನನ್ನನ್ನು ಹಾಗೆ ಸ್ವೀಕರಿಸ್ತಾರ? ಆಯ್ತು, ಪ್ರತಿ ವಿಷಯಕ್ಕೆ ತಕ್ಕ ಹಾಗೆ ಒಂದೇ ಯೋಚನೆ ಇದೆ ನಿನ್ನ ಹತ್ರ. ಕರ್ಮ, ಧರ್ಮ, ಮರ್ಯಾದೆ, ಆದ್ರೆ ಪ್ರೀತಿ, ಅದ್ರ ಕಥೆ ಏನು ಕೃಷ್ಣ? ನಾನು ನಿನ್ನ ಯೋಚನೆಗೂ ಮೀರಿದವಳು, ಯಾಕಂದ್ರೆ ಪ್ರೀತಿ ಎಲ್ಲಕ್ಕಿಂತ ದೊಡ್ಡದು. ಬುದ್ಧಿಯನ್ನು ಮೀರಿದ್ದು ಹೃದಯದಲ್ಲಿರುವಂತದ್ದು ಪ್ರೀತಿ. ಹೊರಟೋಗು ಇಲ್ಲಿಂದ ಕೃಷ್ಣ. ನೋವು ಅಂದ್ರೆ ಏನು ಅನ್ನೋದನ್ನೇ ಮರ್ತಿದ್ಯಾ ನೀನು? ವಯಸ್ಸಿತ್ತು ಸಿಗದೆ ಹೋದ್ರೆ ಎಷ್ಟು ದುಃಖ ಆಗತ್ತೆ ಅನ್ನೋದನ್ನ ನೀನು ನನ್ನ ನೋವನ್ನ ಅರ್ಥ ಮಾಡ್ಕೊಳ್ತಿಲ್ಲ. ನಿನ್ನ ಯೋಚನೆಗಳಿಂದ ನನಗೆ ನೋವು ಕೊಡ್ತಾ ಇದ್ದೀಯ. ಹೋಗೋದಿಲ್ಲ ಅಲ್ವಾ? ಆಯ್ತು, ನಾನೇ ಹೊರಟೋಗ್ತೀನಿ. ಕೃಷ್ಣ, ನನ್ನ ಸರ್ಗನ್ನ ಬಿಡು. ಕೃಷ್ಣ, ನನ್ನನ್ನ ಬಿಡು. ಕೃಷ್ಣ, ಇದೇನ್ ಮಾಡ್ಕೊಂಡೆ? ನೋಡು, ಗಾಯ ಆಗೋಯ್ತು.
ಇನ್ನೇನ್ ಮಾಡ್ಲಿ, ರಾಧಾ ನೋವಲ್ಲಿರೋದನ್ನ ನೋಡೋಕ್ಕಾಗಲ್ಲ. ಕೃಷ್ಣ ನೀನಿಲ್ಲೇ ಇರು, ನಾನು ಈಗ್ಲೇ ಹೋಗಿ ಔಷಧಿ ತರ್ತೀನಿ, ನೀನ್ ಅಲ್ಲೇ ಕೂತ್ಕೋ, ಈಗ್ಲೇ ಬರ್ತೀನಿ. ಕೆಲವು ಸಲ ತನ್ನ ಪ್ರೇಮಿಯ ನೋವನ್ನ ದೂರ ಮಾಡೋದಕ್ಕೆ ತಾನೇ ನೋವು ಅನುಭವಿಸ್ಬೇಕಾಗತ್ತೆ. ನಿನ್ನ ನೋವಿಗಿಂತ ಇದೇ ಎಷ್ಟೋ ಚೆನ್ನಾಗಿದೆ. ದ್ವಾರಕಾಧೀಶರು ನಿಮ್ಮ ಎದುರಿಗೆ ಇದ್ದಾರೆ. ನಿಮ್ಮಲ್ಲಿ ಯಾರಿಗೆ ಯಾವುದೇ ಸಮಸ್ಯೆ ಇದ್ರೂ ಕೂಡ ಅವರು ಮುಂದೆ ಬಂದು ಹೇಳಬಹುದು. ಕೃಷ್ಣ ನೀನ್ ಜರ ಕೇಳು, ಯಾವ್ದೇ ತಪ್ಪಾದ ಕೋರಿಕೆಯನ್ನು ಪೂರೈಸ್ಬೇಡ. ನಾನು ಮಾತು ಕೊಟ್ಟು ಸಿಕ್ಕಾಕೊಂಡಿದ್ದೀನಿ ರಾಧಾ. ಒಂದ್ ವೇಳೆ ಇವತ್ತು ಜರ ಕೃಷ್ಣನ ಪ್ರಾಣ ಕೇಳಿದ್ರು ಕೂಡ ಅವರು ಅದನ್ನ ಕೊಡ್ಲೇಬೇಕು.